ಸ್ನೇಹಿತರೆ ಹಾಯ್ ಹಲೋ ನಮಸ್ತೆ ಎಲ್ಲರಿಗೂ ಕೂಡ ಮತ್ತೊಮ್ಮೆ ನಿಮ್ಮ ಯೂಟ್ಯೂಬ್ ಚಾನಲ್ಗೆ ಪ್ರೀತಿಯ ಸ್ವಾಗತ. ಈಗ ಆಲ್ರೆಡಿ ನಿಮಗೆ KS ಪೂರ್ವಭಾವಿ ಪರೀಕ್ಷೆಯಲ್ಲಿ ಏನೆಲ್ಲ ಒಂದು ಪ್ರಶ್ನೆ ಪತ್ರಿಕೆಯಲ್ಲಿ ಗೊಂದಲಗಳಿವೆ, ಭಾಷಾಂತರದ ವಿಷಯದಲ್ಲಿ ಏನೇನು ತೊಂದರೆ ಆಗಿದೆ ಎಲ್ಲದರ ಬಗ್ಗೆ ನಿಮ್ಗೆ ಗೊತ್ತು. ಸೊ ಈಗ ಅದರ ಆಲ್ರೆಡಿ ಇದರ ಬಗ್ಗೆ ಎಲ್ಲ ಒಂದು ಮಾಧ್ಯಮಗಳಲ್ಲೂ ಕೂಡ ಆಗಿರ್ಬೋದು ಎಲ್ಲ ಕಡೆ ವರದಿ ಆಗ್ತಾ ಇದೆ. ಸೊ ಎಲ್ಲರೂ ಕೂಡ ಒತ್ತಡ ಹಾಕ್ತಾ ಇದ್ದಾರೆ. ಸೊ ಅದರ ಜೊತೆ ಇನ್ನೊಂದು ಇಂಪಾರ್ಟೆಂಟ್ ವಿಷಯ ಏನು ಅಂತಂದರೆ, ರಾಜ್ಕುಮಾರ್ ಅಕಾಡೆಮಿಯವರು ಏನು ಈ ವಿಚಾರವನ್ನು ಇಟ್ಕೊಂಡು ಮಾನ್ಯ ಮುಖ್ಯಮಂತ್ರಿಗಳ ಬಳಿ ಈ ಒಂದು ರಿಕ್ವೆಸ್ಟನ್ನು ಮಾಡಿಕೊಳ್ಬೇಕು ಅನ್ನೋ ವಿಚಾರದಲ್ಲಿದ್ದಾರೆ. ಬಟ್ ಅದಕ್ಕೆ ಅವರು ಒಂದು ಗೂಗಲ್ ಫಾರ್ಮನ್ನು ರೆಡಿ ಮಾಡಿದ್ದಾರೆ. ಸೊ ಆ ಗೂಗಲ್ ಫಾರ್ಮ್ನ ಲಿಂಕನ್ನು ಇದೇ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀನಿ. ದಯವಿಟ್ಟು ಆ ಒಂದು ಫಾರ್ಮನ್ನು ಎಲ್ಲರೂ KS ಪರೀಕ್ಷೆಯನ್ನು ಬರೆದಂಥ ಪ್ರತಿಯೊಬ್ಬ ಆಸ್ಪಿರೆಂಟ್ಗಳು ಕೂಡ ಫಿಲ್ ಮಾಡಿ. ನೀವೀಗ ನೋಡ್ತಾ ಇರ್ಬೋದು ಈ ಒಂದು ಫಾರ್ಮಲ್ಲಿ ಏನಿದೆ ಅಂತಂದರೆ, KPSC ಪ್ರಿಲಿಮ್ಸ್ 2024 ಎಕ್ಸಾಮಿನೇಷನ್ ಸರ್ವೆ ಅಂತಿದೆ. ಇದರಲ್ಲಿ ನಿಮಗೆ ತಿಳಿಸಿದ್ದಾರೆ ಆತ್ಮೀಯ ಸ್ಪರ್ಧ ಆಕಾಂಕ್ಷಿಗಳೇ, ನಮಗೆ ತಿಳಿದಿರುವಂತೆ ಏನೆಲ್ಲ 27ನೇ ತಾರೀಕು ಎಕ್ಸಾಮ್ ನಡೆದಿತ್ತು. ಸೊ ಅದರಲ್ಲಿ ಅನುವಾದಕ್ಕೆ ಸಂಬಂಧಪಟ್ಟ ಹಾಗೆ ಗಂಭೀರವಾದಂಥ ಕೆಲವೊಂದಿಷ್ಟು ಅನುವಾದ ದೋಷಗಳು ಕಂಡು ಬಂದಿವೆ. ಆ್ಯಂಡ್ ಅಧಿಕೃತ ಸೂಚನೆಯಲ್ಲಿ ವಿವರಿಸಿದಂತೆ ವಿಷಯವಾರು ಏನೇನು ಪ್ರಶ್ನೆಗಳನ್ನು ಕೇಳಬೇಕಿತ್ತು, ಬಟ್ ಅದನ್ನು ಅವ್ರು ಕೇಳಿಲ್ಲ. ಸೊ ಅದು ಕೂಡ ಗೊಂದಲ ಆಗಿದೆ. ಆ್ಯಂಡ್ ಆಕಾಂಕ್ಷಿಗಳ ತಾಳ್ಮೆಯ ಕಠಿಣ ಪರಿಶ್ರಮವನ್ನು ಗೌರವಿಸೋದಕ್ಕೆ ಡಾಕ್ಟರ್ ರಾಜ್ಕುಮಾರ್ IAS ಆ್ಯಂಡ್ KS ಅಕಾಡೆಮಿ ಅರ್ಹವಾಗಿದೆ. ಆದ್ದರಿಂದ ಈ ಅಭ್ಯರ್ಥಿಗಳ ಬೆಂಬಲ ನೀಡೋದ್ರ ಪರವಾಗಿ ಈ ಒಂದು ಗೂಗಲ್ ಫಾರ್ಮನ್ನು ರೆಡಿ ಮಾಡಿದೆ. ಈ ಫಾರ್ಮಲ್ಲಿ ಏನಿದೆ ಅಂದರೆ, ಫಸ್ಟು ನೀವು ನಿಮ್ಮ ಮೇಲ್ IDಯನ್ನು ಹಾಕಬೇಕು. ಸೊ ಅದಾದಮೇಲೆ ನಿಮ್ಮ ನೇಮ್ ಆಫ್ ಆಸ್ಪಿರೆಂಟು ಆ್ಯಂಡ್ ಕಾಂಟ್ಯಾಕ್ಟ್ ನಂಬರು, ಅದಾದಮೇಲೆ ಒಂದಿಷ್ಟು ಪ್ರಶ್ನೆಗಳಿವೆ, ಪ್ರಶ್ನೆಗಳಿಗೆ ಆಪ್ಷನ್ ಕೂಡ ಕೊಟ್ಟಿದ್ದಾರೆ. ಇಲ್ಲಿ ಮೊದಲನೇ ಪ್ರಶ್ನೆ ಇದೆ ಅಂದರೆ, KPSC ಪ್ರಿಲಿಮ್ಸ್ 2024 ಪರೀಕ್ಷೆಯ ಒಟ್ಟಾರೆ ಗುಣಮಟ್ಟವನ್ನು ನೀವು ಹೇಗೆ ರೇಟ್ ಮಾಡ್ತೀರಿ? ಎಕ್ಸಲೆಂಟಾ, ಗುಡ್ಡಾ, ಆ್ಯಾವರೇಜಾ, ಪೂರಾ, ವೆರಿ ಪೂರ್? ಅದರಿಂದ ದಯವಿಟ್ಟು ಯಾರು ಮಿಸ್ ಮಾಡದೆ ಇದಕ್ಕೆ ನಿಮ್ಗೆ ಏನು ಅನಿಸುತ್ತೆ ಒಪಿನಿಯನ್ ಅದನ್ನು ಹಾಕಿ. ಆ್ಯಂಡ್ ಎರಡನೇ ಪ್ರಶ್ನೆ, ಅಧಿಸೂಚನೆ ಪ್ರಕಾರ ವಿಷಯವಾರು ಪ್ರಶ್ನೆಗಳನ್ನು ವಿತರಿಸಲಾಗಿದೆ ಎಂದು ನೀವು ಒಪ್ಪುತ್ತೀರಾ? ಅಂದರೆ ವಿಷಯವಾರು ಎಷ್ಟೆಷ್ಟು ಕ್ವಶನ್ ಕೇಳಬೇಕಿತ್ತು ಅದನ್ನು ಕೇಳಿದಾರಾ ಇಲ್ವಾ, ಎಸ್ ಆರ್ ನೋ ಅಷ್ಟು ಕೊಡಿ. ಇಲ್ಲಾದರಾದರೆ ನೀವು ಅದರ ಆಪ್ಷನ್ ಏನು ಅಲ್ಲಿ ನೀವು ಹಾಕ್ಬೋದು ನಿಮ್ಮ ವಿಷಯವನ್ನು ಬರೆದು. ಆ್ಯಂಡ್ ಅನುವಾದಿತ ಕನ್ನಡ ಪ್ರಶ್ನೆಗಳ ಗುಣಮಟ್ಟದಿಂದಾಗಿ ನೀವು ಯಾವುದೇ ತೊಂದರೆಗಳನ್ನು ಎದುರಿಸಿದ್ದೀರಾ? ಎಸ್ ಸಿಗ್ನಿಫಿಕೆಂಟ್ಲಿ ಎಫೆಕ್ಟೆಡಾ, ಏನು ನಾಟ್ ಎಫೆಕ್ಟೆಡಾ, ಏನು ನೀವು ಏನೇನು ವಿಷಯ ಇದೆ ಅದನ್ನು ಕೊಡಿ. ಆ್ಯಂಡ್ ವಿಚ್ ಆಫ್ ದ ಫಾಲೋವಿಂಗ್ ಇಶ್ಯೂಸ್ ಡಿಡ್ ಇಲ್ಲಿದೆ, ಅನುವಾದಿತ ಕನ್ನಡ ಪ್ರಶ್ನೆಯೊಂದಿಗೆ ನೀವು ಕೆಳಗಿನ ಯಾವ ಸಮಸ್ಯೆಗಳನ್ನು ಎದುರಿಸಿದ್ದೀರಿ, ಏನಾಯಿತು ನಿಮ್ಗೆ ಅಲ್ಲಿ ಪ್ರಾಬ್ಲಮ್ಮು ಅನ್ವಯಿಸಿರುವ ಪ್ರಶ್ನೆಗಳನ್ನು ನೋಡಿದ ಮೇಲೆ ಅನ್ನೋದು, ಅದು ಕೂಡ ಇದೆ ಆಪ್ಷನ್, ಅದನ್ನು ಹಾಕಿ. ಅದಾದಮೇಲೆ ಅನುವಾದಿತ ಕನ್ನಡ ಪ್ರಶ್ನೆಗಳ ಗುಣಮಟ್ಟವು ನಿಮ್ಮ ಪರೀಕ್ಷೆಯ ಕಾರ್ಯಕ್ಷಮತೆಯ ಮೇಲೆ ಹೇಗೆ ಪ್ರಭಾವ ಬೀರಿತು? ಅಂದರೆ ನಿಮಗೆ ಏನು ಪ್ರಭಾವ ಆಯಿತು ಅಲ್ಲಿ, ಅನುವಾದಿತ ಪ್ರಶ್ನೆಗಳು ಇದ್ವಲ್ಲ, ಸೊ ಅದರ ಒಂದು ಅದರಿಂದ ನೀವು ಎಕ್ಸಾಮ್ ಬರೆಯುವಾಗ ನಿಮ್ಮ ಕಾರ್ಯಕ್ಷಮತೆ ಮೇಲೆ ಏನು ಎಫೆಕ್ಟ್ ಆಯಿತು. ಸೊ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಆಗುತ್ತೆ ಕೆಲವೊಂದು ಟೈಮ್ ಕ್ವೆಶನ್ಸ್ಗಳದ್ದು, ಆ ರೀತಿ ಆಪ್ಷನ್ ಇದೆ. ಸೊ ಅದನ್ನು ಕೂಡ ಹಾಕಿ. ಆ್ಯಂಡ್ ಡು ಯು ವಾಂಟ್ ರೀಎಕ್ಸಾಮ್ಗೋಸ್ಕರ ನೀವೇನಾದರೂ ಪರೀಕ್ಷೆ ಕುರಿತು ನಿರ್ದಿಷ್ಟವಾಗಿ ಯಾವುದೇ ಸಮಸ್ಯೆಯನ್ನು ವ್ಯಕ್ತಪಡಿಸಲು ಬಯಸುವಿರಾ? ಅಂದರೆ ಡೈರೆಕ್ಟಾಗಿ ಹೇಳ್ಬೋದು ನೀವು ಆನ್ಸರ್ ಏನಿದೆ, ರೀ ಎಕ್ಸಾಮ್ ಬೇಕಾ ಅಥವಾ ಇಲ್ಲ, ಏನಾದರೂ ಸಜೆಷನ್ಸ್ ಇದ್ದರೆ ಸಜೆಷನನ್ನು ಹಾಕಿ ನೀವು ಈ ಅಪ್ಲಿಕೇಶನ್ ಫಾರ್ಮ್ನ ಸಬ್ಮಿಟ್ ಮಾಡಿ. ಸೊ ಇದು ತುಂಬ ಇಂಪಾರ್ಟೆಂಟು, ಇದು ಮಾನ್ಯ ಮುಖ್ಯಮಂತ್ರಿಗಳ ಬಳಿ ಈ ವಿಷಯವನ್ನು ತೆಗೆದುಕೊಂಡು ಹೋಗಿ ಈ ಗೂಗಲ್ ಫಾರ್ಮ್ಗಳನ್ನು ಚರ್ಚೆ ಮಾಡುವಂಥ ನಿಟ್ಟಿನಲ್ಲಿ ಈಗ ಆಲ್ರೆಡಿ ರಾಜ್ಕುಮಾರ್ ಅಕಾಡೆಮಿಯವರು ಸಿದ್ಧತೆಯನ್ನು ನಡೆಸಿದ್ದಾರೆ. ಸೊ ದಯವಿಟ್ಟು ಈ ಫಾರ್ಮನ್ನು ಫಿಲ್ ಮಾಡಿ ಯಾರು ಕೂಡ ಮಿಸ್ ಮಾಡಬೇಡಿ. ಇದು ತುಂಬ ಇಂಪಾರ್ಟೆಂಟು, ಯಾಕಂದರೆ ನಿಮ್ಗೆ ಆಗಿರೋ ಸಮಸ್ಯೆನ ನೀವು ಹೇಳ್ಕೊಳ್ಳಿ, ಇಲ್ಲೇನು ಇಂಜರಿಯುವಂಥದ್ದು ಏನಿಲ್ಲ. ಸೊ ನಿಮ್ಗೇನು ಪ್ರಾಬ್ಲಮ್ ಆಗಿದೆ ಆ ಪ್ರಾಬ್ಲಮ್ನ ಆ್ಯಸ್ ಇಟ್ ಈಸ್ ಈ ಒಂದು ಅಪ್ಲಿಕೇಶನ್ ಫಾರ್ಮಲ್ಲಿ ಇರುವಂಥ ಆಪ್ಷನ್ಗಳನ್ನು ನೀವು ಇಲ್ಲಿ ಫಿಲ್ ಮಾಡೋ ಮೂಲಕ ಹೇಳ್ಕೊಳ್ಳಿ. ಇದೊಂದು ಒಳ್ಳೆಯ ಅವಕಾಶ, ದಯವಿಟ್ಟು ಮರಿಬೇಡಿ ಅಂತ ಹೇಳ್ತಾ ಆ್ಯಂಡ್ ಕಂಟಿನ್ಯೂ ಆಗಿ ಇದ್ರ ಬಗ್ಗೆ ಅಪ್ಡೇಟ್ ತಿಳಿಸ್ತೀನಿ. ಯಾರು ನಿಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.